ಕೆರೆಯಲ್ಲಿ ಮಲಗಿದ್ದ ಹುಲಿಯನ್ನೇ ಗಜರಾಜ ಕಾಡಿರುವಂಥದ್ದು. ನೋಡಿ ಒಂದು ಆ ಸಂಬಂಧ, ಎರಡು ರೀತಿಯ ಸಂಬಂಧ ಯಾವ ರೀತಿಯಾಗಿದೆ ನೋಡಿ. ಇಲ್ಲಿ ಕೆರೆಯಲ್ಲಿ ಮಲಗಿದ್ದ ಹುಲಿಯನ್ನೇ ಕಾಡಿರುವಂಥ ಗಜರಾಜ ನನ್ನ ಅಡ್ಡಾಗೆ ಯಾಕೆ ಬಂದೆ ಅಂಥೇಳಿ ಆವಾಜ್ ಹಾಕಿರುವಂಥದ್ದು. ನೀವು ನಗ್ಬೋದು, ಹೆಂಗೆ ಹೇಳೋಕ್ಕೆ ಸಾಧ್ಯ ಅಂತೇಳಿ. ಅಂದರೆ ಆ ರೀತಿಯ ಕಾನ್ವರ್ಸೇಷನ್. ಗಜ ಎಸ್ಕೇಪ್ ಆಗ್ತಾ ಇದ್ದಂಗೆ ಮತ್ತೆ ಕೆರೆಗೆ ಬಂದಿರುವಂಥದ್ದು ಟೈಗರ್. ನಿಮಗೆ ಗೊತ್ತಿದೆ ಟೈಗರ್ ಪವರ್ ಏನು, ಗಜರಾಜನ ಪವರ್ ಏನು ಅಂತೇಳಿ. ಸೊ ಬಂಡೀಪುರದ ಕೆರೆಯಲ್ಲಿ ಮಲಗಿರುವಂತಹ ಹುಲಿಗೆ ಗಜನ ಕಾಟ ಇದು. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಆನೆಯ ಆರ್ಭಟ. ಸೊ ಗಜರಾಜನ ಸವಾರಿಗೆ ಹುಲಿರಾಯನ ಬೇರಿ ಕೆತ್ತಿರುವಂಥ ದೃಶ್ಯ ಇದೆಯಲ್ಲ, ಅದು ಕೆರೆ ಸಿಕ್ಕಿರುವಂಥದ್ದು. ಆನೆಯ ಆರ್ಭಟದ ದೃಶ್ಯವನ್ನು ಕಂಡು ರೋಮಾಂಚಿತರಾಗಿದ್ದಾರೆ ಪ್ರವಾಸಿಗರು. ಆನೆ ಹೋದ ಬಳಿಕ ಮತ್ತೆ ಕೆರೆಗೆ ಬಂದು ಹುಲಿರಾಯ ಮಲಗಿರುವಂಥದ್ದು. ಅಂದರೆ ಒಂಥರ ಗೆಳೆಯರ ರೀತಿಯಲ್ಲಿ ಕೆರೆಯಲ್ಲಿ ಮಲಗಿದ್ದ ಹುಲಿಯನ್ನು ಗಜಪಡೆ ಬಂದು, ಗಜರಾಜ ಬಂದು ಓಡಿಸಿರುವಂಥದ್ದು. ಆಮೇಲೆ ಆ ಜಾಗದಲ್ಲಿ ಗಜರಾಜ ಇಲ್ಲದೇ ಇರುವಂಥ ಟೈಮಲ್ಲಿ ವಾಪಸ್ ಟೈಗರ್ ಬಂದಿರುವಂಥದ್ದು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.